ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಮಂಡ್ಯದಲ್ಲಿ ಈಗ ಸಮಸಮ ಬೆಟ್ಟಿಂಗ್ ನಡೀತಾ ಇದೆ, ಆದರೆ ಬಳ್ಳಾರಿನಲ್ಲಿ 1-to-2 ಬೆಟ್ಟಿಂಗ್ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರು ತಮ್ಮ ಪಕ್ಷದ ಅಭ್ಯರ್ಥಿ ಉಗ್ರಪ್ಪ ಗೆಲ್ತಾರೆ ಅಂತ 1-to-2 1,00,000-2,00,000 ಕಟ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ಜನಗಳಲ್ಲಿ ಇನ್ನೂ ಕೂಡ ಹಾಗಾದರೆ ಬಳ್ಳಾರಿನಲ್ಲಿ ಉಗ್ರಪ್ಪನವರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಜಾಸ್ತಿ ಆಗಿದೆ. ಎಕ್ಸಿಟ್ ಪೋಲ್ ಬಳಿಕನೂ ಕೂಡ ಅದು ಕಮ್ಮಿ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ವೀರೇಶ್ ದಾನಿ ಅವರಿಂದ. ವೀರೇಶ್, ಒನ್ಸ್ ಅಗೇನ್ ಅದೇ ಪ್ರಶ್ನೆ, ಎಕ್ಸಿಟ್ ಪೋಲ್ನ ಬಳಿಕ ಬೆಟ್ಟಿಂಗ್ ಯಾವ ರೀತಿ ಬದಲಾಯಿತು ಚಿತ್ರಣ ಅಂತ? ಅರವಿಂದ್, ಬಳ್ಳಾರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಬಿಜೆಪಿ ನಾಯಕರುಗಳು ಬಿಜೆಪಿ ಅಭ್ಯರ್ಥಿನೇ ಗೆಲ್ತಾರೆ ಅಂತ ಹೇಳಿ ಅವರು ಬೆಟ್ಟಿಂಗ್ ಕಟ್ತಾ ಇದ್ರೆ, ಕಾಂಗ್ರೆಸ್ನವರು ನಾವು ಕಳೆದ ಉಪಚುನಾವಣೆಯಲ್ಲಿ 243,000 ಮತಗಳ ಅಂತರದಿಂದ ಗೆದ್ದಿದ್ದೀವಿ. ಹೀಗಾಗಿ ಈ ಬಾರಿ ಅಲ್ಪ ಮತಗಳ ಅಂತರದಿಂದನಾದ್ರೂ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಅವರು ಬಿಜೆಪಿ ಕಾರ್ಯಕರ್ತರು ಮತ್ತು ಬಿಜೆಪಿ ನಾಯಕರುಗಳ ಜೊತೆಗೆ 1-to-2 ಅಂದ್ರೆ 100,000-2,00,000 ರೀತಿಯಲ್ಲಿ ಅವರು ಬೆಟ್ಟಿಂಗ್ ಅನ್ನ ಕಟ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ನಾಯಕರಲ್ಲೂ ಸಹ ಆತ್ಮವಿಶ್ವಾಸ ಕಡಿಮೆ ಆಗಿಲ್ಲ, ಬಿಜೆಪಿ ನಾಯಕರಲ್ಲೂ ಸಹ ಆತ್ಮವಿಶ್ವಾಸ ಕಡಿಮೆ ಆಗಿಲ್ಲ. ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮತಗಳ ಅಂತರದಿಂದನಾದ್ರೂ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಅವ್ರಿಗೆ ಇದ್ದಿರೋದ್ರಿಂದ 1-to-2 ಕೆಲವು ಕಡೆ ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಆದ್ರೆ ಬಿಜೆಪಿ ನಾಯಕರು ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಅರವಿಂದ್. ಬಟ್ ಬೈ ಎಲೆಕ್ಷನ್ ನಲ್ಲಿ 2.5 ಲಕ್ಷ ಲೀಡಲ್ ಗೆದ್ದವರು ಏಕಾಏಕಿ ಅಷ್ಟೊಂದು ಕಡಿಮೆ ಎಕ್ಸ್ಪೆಕ್ಟ್ ಮಾಡ್ತಿರೋದು ಯಾಕೆ ಕಾಂಗ್ರೆಸ್ನವರು ಅಂತ? ಖಂಡಿತವಾಗಿಯೂ ಅರವಿಂದ್, ಉಪಚುನಾವಣೆಯಲ್ಲಿದ್ದಂತ ಪರಿಸ್ಥಿತಿನೇ ಬೇರೆ. ಈಗ ಬದಲಾದ ರಾಜಕಾರಣ ಪರಿಸ್ಥಿತಿಲಿ ಕಾಂಗ್ರೆಸ್ ನಾಯಕರುಗಳು ಸಹ ಒಪ್ಕೋತಾರೆ ಅಷ್ಟೊಂದು ನಮಗೆ ಮುನ್ನಡೆ ಸಿಗ್ಲಿಕ್ಕಿಲ್ಲ, ಆದ್ರೆ ಸ್ವಲ್ಪ ಮತಗಳ ಅಂತರದಿಂದನಾದ್ರೂ ನಾವು ಮುನ್ನಡೆಯಿಂದ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಕಾಂಗ್ರೆಸ್ ನಾಯಕರದಾಗಿದೆ. ಯಾಕಂತಂದ್ರೆ ಉಪಚುನಾವಣೆಯ ನಂತರ ಎಲ್ಲವೂ ಸಹ ಬದಲಾವಣೆ ಆಯ್ತು, ಶಾಸಕರುಗಳಲ್ಲಿ ಅಸಮಾಧಾನ ಆಯ್ತು, ಒಬ್ಬ ಶಾಸಕರು ಜೈಲಿನಲ್ಲಿ ಉಳಿದುಕೊಂಡ್ರು. ಹೀಗಾಗಿ 243,000 ಮತಗಳ ಅಂತರ ಸಿಗದೆ ಹೋದ್ರೂ ಸಹ ಕೆಲವು 15,000-30,000 ಮತಗಳ ಅಂತರದಿಂದನಾದ್ರೂ ಗೆಲ್ತೀವಿ ಅನ್ನೋದು ಕಾಂಗ್ರೆಸ್ ನಾಯಕರ ವಿಶ್ವಾಸವಾಗಿದೆ. ಅಷ್ಟೇ ನಿಟ್ಟಿನಲ್ಲಿ ಬಿಜೆಪಿ ನಾಯಕರಲ್ಲೂ ಸಹ ಆತ್ಮವಿಶ್ವಾಸ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು ಅರವಿಂದ್. ಓಕೆ ವೀರೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.